ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ಮತ್ತೊಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕನಕ ಚಿತ್ರದ ವಿಶೇಷ ಕಾರ್ಯಕ್ರಮಕ್ಕೆ ಈಗ ನಮ್ಮೊಂದಿಗೆ ಇದ್ದಾರೆ. ನಿಮ್ಗೆ ಗೊತ್ತಿದೆ, ನೀವು ನೋಡ್ತಿದ್ದೀರಾ, ದುನಿಯಾ ವಿಜಯ್ ಅವರು. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಜವಾಗ್ಲೂ ಭಾಳ ಖುಷಿ ಆಗ್ತಿದೆ. ಮತ್ತೆ ನಿಮ್ಮನ್ನು ಮೀಟ್ ಮಾಡಿದಾಗಲೆಲ್ಲ ಏನೋ ಒಂಥರ ಖುಷಿ ಜಾಸ್ತಿ ಆಗುತ್ತೆ ನನಗೆ. ಸೊ ಇವಾಗ ಕನಕ ಚಿತ್ರ ರಿಲೀಸ್ ಆಗ್ತಿದೆ, ಬಹಳ ಕದರ್ ಆಗಿ ಸ್ಟೈಲಿಶ್ ಆಗಿ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ, ಬಹಳ ಒಳ್ಳೆ ರಿವ್ಯೂಸ್ ಇದೆ ಎಲ್ಲ ಕಡೆಯಿಂದ. ಸೊ ಸಿನಿಮಾ ರಿಲೀಸ್ ಆಗ್ತಿದೆ, ಪ್ರತಿಯೊಂದು ಸಿನಿಮಾ ರಿಲೀಸ್ ಆಗಕ್ಕಿಂತ ಮುಂಚೆ ಏನೊಂದು ಎಕ್ಸೈಟ್ಮೆಂಟ್ ಇರುತ್ತೆ? ಈ ಒಂದು ಚಿತ್ರ ರಿಲೀಸ್ ಆಗಕ್ಕಿಂತ ಮುಂಚೆ ನಿಮಗೆ ಎಕ್ಸೈಟ್ಮೆಂಟ್ ಇದೆ? ಈ ಮಾಮೂಲಿ ಡೈರೆಕ್ಟ್ ಭಯ ಇರುತ್ತೆ, ಎಕ್ಸೈಟ್ಮೆಂಟ್ ಜಾಸ್ತಿ, ಟೆನ್ಷನ್ ಇರುತ್ತೆ, ನಿದ್ದೆ ಬರಲ್ಲ, ಅದೆಲ್ಲ ಆಗ್ತಿದೆ ನಿಮಗೆ? ಎಲ್ಲ ಎಲ್ಲ ಖಂಡಿತ ಎಲ್ಲ ನಡೀತಾ ಇದೆ. ಓಕೆ. ಸೊ ಈ ಒಂದು ಚಿತ್ರದಲ್ಲಿ ಆಟೋ ಡ್ರೈವರ್ ಪಾತ್ರ ನೀವು ಮಾಡ್ತಿದ್ದೀರಾ, ಎಲ್ಲ ವರ್ಗದ ಜನಗಳಿಗೂ ಕನೆಕ್ಟ್ ಆಗುತ್ತಾ ಅಥವಾ ಆಟೋ ಡ್ರೈವರ್ಸ್ಗೆ ಮಾತ್ರ ಕನೆಕ್ಟ್ ಆಗುತ್ತಾ ಹೇಗೆ? ಈಗ ಆಟೋಲ್ಲಿ ಎಲ್ಲರೂ ಅದು ತಿಳಿದಿರ್ತಾರೆ, ಸೊ ಹಾಗಾಗಿ ಎಲ್ರಿಗೂ ಕನೆಕ್ಟ್ ಆಗುತ್ತೆ, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಓಕೆ, ಫ್ಯಾಂಟಾಸ್ಟಿಕ್. ಸೊ ನಿಮ್ಮ ಪಾತ್ರದ ಬಗ್ಗೆ ಒಂದು ಸ್ಮಾಲ್ ಡಿಸ್ಕ್ರಿಪ್ಷನ್ ಹೇಳೋದಾದ್ರೆ ಏನು ಹೇಳ್ತೀರಿ? ಆಟೋ ಡ್ರೈವರ್ ಆಗಿದ್ದೀನಿ, ಅಣ್ಣವರ ಅಭಿಮಾನಿ ಆಗಿದ್ದೀನಿ, ಆಮೇಲೆ ಎಲ್ಲರ ಮನೆಯಲ್ಲಿ ಒಂದು ಕತೆ ಇದೆ, ರೆಗ್ಯುಲರ್ ಒಂದು ಯಾವಾಗಲೂ ಒಂದು ಕತೆ ಓಡಾಡ್ತಾನೆ ಇರುತ್ತೆ. ಸುಮ್ಮನೆ ನಾವು ಮಾತ್ರ ಒಂದು ಬಟ್ಟೆ ಗಿಟ್ಟೆ ಹಾಕ್ಕೊಂಡು ಆಚೆ ಕಡೆ ಓಡಾಡ್ತಾ ಇರ್ತೀವಿ, ಮನೆಗೆ ಬಂದಾಗ ನಮ್ಮದೇ ಆದ ಒಂದು ಕತೆ ಇರುತ್ತೆ, ಆ ಥರದ್ದು ಒಂದು ಕತೆ ಕನಕ ಸಿನಿಮಾಗಿದೆ. ಸೊ ಈ ಒಂದು ಚಿತ್ರನ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡ್ತಿರೋದು ಆರ್ ಚಂದ್ರು ಅವರು. ಸೊ ಸ್ಟೋರಿ ಅವ್ರದೇನೆ, ಆ್ಯಂಡ್ ನಾನು ಕೇಳಿರೋ ಪ್ರಕಾರ ಇದು ಒಂದು ನಿಜವಾದ ಕಥೆ ಅಂತ ಹೇಳ್ತಿದ್ದಾರೆ. ಸೊ ವಿಟ್ ಟು 26 ಮೇಲೆ ಹೇಳ್ತೀನಿ. 26 ಮೇಲೆ ಹೇಳ್ತೀರಾ? ಎಲ್ಲೋ ಈಗಲೇ ಬಿಟ್ಕೊಡ್ತೀರಾ ಅಂತ ಅನ್ಕೊಂಡೆ. ಇಲ್ಲ ಇಲ್ಲ, ಬಿಟ್ಕೊಡ್ಲಿಲ್ಲ. ಎನ್ನಡ ಎಕ್ಕಡ ಎಲ್ಲ ಬಾಡ್ರಿಂದ ಆಚೆ ಎಲ್ಲೇನಿದ್ರು ಕನ್ನಡ. ನಿಜವಾದ ಕತೆ, ನಿಜವಾಗ್ಲೂ ಬಹಳ ಎಕ್ಸೈಟ್ಮೆಂಟ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನೋಡ್ತಾ ಇರೋದು. ನಿಜವಾದ ಒಂದ್ ಪರ್ಸನ್ ಮೇಲೆ ಈ ಒಂದು ಸಿನಿಮಾ ಇದೆ, ಅಂಡ್ ಅದನ್ನ ನಮ್ಮ ದುನಿಯಾ ವಿಜಯ್ ಅವರು ಎನಾಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜವಾಗ್ಲೂ ಬಹಳ ಕಾದು ನೋಡ್ತಾರೆ ಅಂತಾನೆ ಹೇಳಬೇಕು. ಸೊ ಈ ಒಂದು ಸಿನಿಮಾಗೋಸ್ಕರ ತುಂಬಾನೇ ಕಾಯ್ತಾ ಇದ್ದಾರೆ, ಅಂಡ್ ಬಹಳ ಸ್ಟೈಲಿಶ್ ಆಗಿ ಕಾಣ್ತಾ ಇದ್ದಾರೆ ಈ ಒಂದು ಸಿನಿಮಾದಲ್ಲಿ. ಸೊ ಈ ಒಂದು ಚಿತ್ರದಲ್ಲಿ ನಿಮ್ಮ ಲುಕ್ಸ್ ಬಗ್ಗೆ ನೀವು ಡೈರೆಕ್ಟರ್ ಜೊತೆ ಡಿಸ್ಕಸ್? ನಮ್ಮ ಡ್ಯಾನ್ಸ್ ಮುರಳಿ ಮಾಸ್ಟರ್ ಅವರು ಮತ್ತು ನವೀನ್ ಸಜ್ಜು ಮಾಡಿರೋ ಮ್ಯೂಸಿಕ್ಕು, ಮತ್ತು ಆರ್ ಚಂದ್ರು ಚೆನ್ನಾಗಿ ಖರ್ಚು ಮಾಡಿದ್ದಾರೆ, ತುಂಬ ಒಳ್ಳೆ ಡ್ರೀಮ್ ಇರೋವಂಥ ಡೈರೆಕ್ಟ್ರು. ಸೊ ಹಂಗಾಗಿ ಇನ್ನೇನು ನಮಗೇನು ಹಾಕಿದ್ರು ಒಳ್ಳೊಳ್ಳೆ ಬಟ್ಟೆ ಹಾಕಿ ಚೆನ್ನಾಗಿ ಕಾಣಿಸ್ಕೋಬೇಕು ಅಷ್ಟೇ, ಕಲರ್ ಅಂತೂ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಥ್ಯಾಂಕ್ಸ್ ಅದಕ್ಕೆ. ಬಟ್ ಇಲ್ಲ, ನೀವು ನೋಡೋಕ್ಕೂ ಚೆನ್ನಾಗಿದ್ದೀರಾ, ಆ್ಯಂಡ್ ನಿಜವಾಗ್ಲೂ ಭಾಳ ಸ್ಟೈಲಿಶ್ ಅಂತ ನಾನು ಅದಕ್ಕೆ ಹೇಳಿದ್ದು, ಕಾಸ್ಟ್ಯೂಮ್ ವೈಸ್ ಆ್ಯಂಡ್ ಲೊಕೇಶನ್ ವೈಸ್. ನಿಜವಾಗ್ಲೂ ಸತ್ಯ ಹೆಗ್ಡೆ ಅವರು ಕೂಡ ಭಾಳ ಚೆನ್ನಾಗಿ ನಿಮ್ಮನ್ನು ತೋರಿಸಿದ್ದಾರೆ. ಆ್ಯಂಡ್ ನವೀನ್ ಸಜ್ಜು ಅವ್ರ ಬಗ್ಗೆ ಮಾತಾಡಬೇಕು, ಈಗ ತಾನೇ ನಾನು ಇಂಟರ್ವ್ಯೂ ಮಾಡಿದೆ. ನವೀನ್ ಸಜ್ಜು ಅವರ ಒಂದು ವಾಯ್ಸ್ ಫ್ಯಾನ್ ಆಗಿದ್ದೆ ನಾನು, ಲೂಸಿಯಾ ಚಿತ್ರದ ಹಾಡುಗಳಿಗೆ ಅವರು ತನ್ನ ಧ್ವನಿಯನ್ನು ಕೊಟ್ಟಿದ್ದರು. ಸೊ ಇಮಿಡಿಯೇಟಾಗಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದು ಇಷ್ಟು ಬೇಗ ಸರ್ಪ್ರೈಸಿಂಗ್ ಆಗಿತ್ತು. ಸೊ ಅವ್ರು ಕೇಳಿದಾಗ ನೀವೇ ರೆಫರ್ ಮಾಡಿದ್ದು. ಸೊ ನವೀನ್ ಸಜ್ಜು ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ಅವರಲ್ಲೊಂದು ಟ್ಯಾಲೆಂಟ್ ಇದೆ ಅಂತ ನಿಮಗೆ ಹೇಗೆ? ನಾನು ಆ್ಯಕ್ಚುಲಿ ನಾನು ನವೀನ್ ಸಜ್ಜು ಫ್ಯಾನ್ ನಾನು. ಸೇಮ್ ಹಿಯರ್. ಸೊ ಆಮೇಲೆ ನನಗೆ ಯಾರೇ ಕಷ್ಟಪಟ್ಟು ಇಂಡಸ್ಟ್ರಿಯಲ್ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂದರೆ ನನಗೊಂದು ಆಸೆ ಯಾವಾಗ ನಾನು ಅವ್ರನ್ನ ಯಾಕೆ ಬೆಳಕಕ್ಕೆ ತರಬಾರ್ದು ಅಂತ. ಸೊ ಹಂಗಾಗಿ ನವೀನ್ದು ಆ ಒಂದು ವಾಯ್ಸೇ ವೆರಿ ವೈಬ್ರೇಟಿಂಗ್ ಆಗಿದೆ. ವೆರಿ ವೈಬ್ರೇಟಿಂಗ್, ಕರೆಕ್ಟ್. ಅಂದರೆ ನಾವು ಯಾರನ್ನ ಯಾರಿಗೂ ಹೋಲ್ಸೋದು ಬೇಡ, ಎಲ್ಲ ಒಂದು ಕಡೆ ನಮ್ಮಲ್ಲಿ ಕೂಡ ಒಬ್ಬ ಆತನ ವಾಯ್ಸು ಕೂಡ ನಾವು ಹೊರಗಡೆಗೆ ಬಿಟ್ಟರೆ ನಾವು ಹೆಂಗೆ ಪರಭಾಷೆಯ ಭಾಷೆನ ಇಷ್ಟಪಡ್ತೀವೋ, ಆ ಸಾಂಗ್ನ ಇಷ್ಟಪಡ್ತೀವೋ, ಹಂಗೆ ಅವ್ನ ಸಾಂಗ್ನು ಕೂಡ ಇಷ್ಟಪಡ್ತಾರೆ. ಆ ಥರ ಒಂದು ರೇರ್ ವೈಬ್ರೇಟಿಂಗ್ ವಾಯ್ಸ್ ನವೀನ್ ಸಜ್ಜದು, ಅದು ನನಗೆ ತುಂಬ ಇಷ್ಟ. ನಾನು ಹಿಂಗೆ ಮಾತುಕತೆ ಆಡ್ತಾ ಆಡ್ತಾ ಚಂದ್ರು ಕೇಳಿದ್ರು ಒಂದು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಿ ನಾನು ಹೇಳಿದೆ, ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಬೇಡ, ಏನು ಬೇಡ, ಎಲ್ಲಿಂದ ಕರ್ಸೋದು ಬೇಡ, ಕರ್ಸೋದು ಬೇಡ, ದಯವಿಟ್ಟು ಮ್ಯೂಸಿಕ್ ಡೈರೆಕ್ಟರ್ನ ಒಬ್ಬರನ್ನ ಮಾಡೋಣ ನಾವು ಸೇರಿಕೊಂಡು ಅಂತ. ಚಂದ್ರಿಗೂ ಆ ಮನಸ್ಸಿದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಚಂದ್ರಿಗೂ ಆ ಒಳ್ಳೆ ಮನಸ್ಸಿದೆ. ಆಗ ಇಮಿಡಿಯೇಟಾಗಿ ಫೋನ್ ಮಾಡಿ ಎಲ್ಲಿದೆಯಪ್ಪ ಬಾ ಅಂದೆ. ಬಂದು ಕೂತು
ಮಾತಾಡ್ತಾ ಮಾತಾಡ್ತಾ ಹೇಳಿದೆ, ಇದು ಮಾಡಿಕೊಡು ನೀನು ಮಾಡು ಅಂತ. ಸ್ವಲ್ಪ ಹಂಗೆ ಆತಂಕ ಶುರು ಆಯ್ತು, ಪಾಪ ಆಗದೇ ಆಗಿರುತ್ತೆ. ಅವನ್ನೇ ಮಾತು ಹೇಳಿದ್ರು, ನಾವೆಲ್ಲ ಇದೀವಿ ನೀನು ಮಾಡು, ಹೆಲ್ಪ್ ಮಾಡ್ತೀವಿ ಅಂಥೇಳಿ ನಾನು ನವೀನ್ ಸಜ್ಜುನ ಕನಕ ಸಿನಿಮಾಲ್ಲೂ ಮಾಡಿಸಿ, ಈಗ ನೆಕ್ಸ್ಟ್ ನನ್ನ ಕುಸ್ತಿ ಸಿನಿಮಾಗೂ ನವೀನ್ ಸಜ್ಜುನೇ ಮಾಡ್ತಾ ಇದ್ದಾನೆ. ಸೊ ಅವರು ಹಾಡು ತುಂಬ ಚೆನ್ನಾಗಿ ಹಾಡ್ತಾರೆ, ಹಿ ಇಸ್ ಎ ಕಂಪೋಸರ್ ಆಲ್ಸೋ ಅನ್ನೋದು ನಿಮಗೆ ಎಕ್ಸಾಕ್ಟ್ಲಿ? ಹೌದು ಹೌದು ಹೌದು, ಗೊತ್ತಿತ್ತು ನನ್ನಲ್ಲಿ. ಅಂದರೆ ಇವಾಗ ಏನಾಗುತ್ತೆ, ಅದರ ಜ್ಞಾನ ತುಂಬ ಚೆನ್ನಾಗಿತ್ತು ಅಂದರೆ ಮಿಕ್ಕಿದೆಲ್ಲವೂ ನಾವೇನು ಮಾಡಬೇಕು, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತರಿಸೇ ಮಾಡಿಸ್ಬೇಕು. ಪಾಪ ಒಬ್ಬನೇ ಎಲ್ಲವನ್ನೂ ನುಡ್ಸೋಕ್ಕಾಗಲ್ಲ, ಒಬ್ಬನೇ ಎಲ್ಲವನ್ನೂ ಮಾಡೋಕ್ಕಾಗಲ್ಲ. ಇವಾಗ ಒಬ್ಬ ಹೀರೋ ಗೆಲ್ಲಬೇಕಂದ್ರೆ ಹೆಂಗೆ ಸುತ್ತ ಪಾತ್ರಗಳು ಗೆಲ್ಲಿಸುತ್ತೋ ಆವಾಗಲೇ ಹೀರೋ ಗೆಲ್ತಾನೆ. ಆ ಥರ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಕೂಡ. ಸರಿ, ನನಗೊಂದು ಆಸೆ ಇತ್ತು, ಮಾಡ್ತೀಯಾ ನೀವು? ಮಾಡ್ತೀನಿ. ಸರಿ ಆಯ್ತು ನಡಿ ಅಂತ ಸ್ಟಾರ್ಟ್ ಮಾಡಿಬಿಟ್ವಿ. ಇವತ್ತು ನಂಗೆ ತುಂಬ ಖುಷಿ, ಎಣ್ಣೆ ನಮ್ಮದು ಊಟ ನಿಮ್ಮದು, ಅವಳ ಟೈಟಲ್ ಸಾಂಗ್ ಕನಕ ಕನಕ ಎಲ್ಲವನ್ನೂ ತಾನು ಪ್ರೂವ್ ಮಾಡಿ ತೋರಿಸ್ಬಿಟ್ಟೆ. ಹೌದು, ಖಂಡಿತ ಅದೊಂದು ತುಂಬ ಖುಷಿ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ನಿಜವಾಗ್ಲೂ ಹಾಡುಗಳು, ಕನಕ ಚಿತ್ರದ ಹಾಡುಗಳು ತುಂಬ ವೈರಲ್ ಆಗ್ತಿದೆ. ನವೀನ್ ಸಜ್ಜು ಅವ್ರು ಮಾಡಿರುವಂತಹ ಒಂದು ಮ್ಯೂಸಿಕ್ ಬಹಳ ಇಷ್ಟಪಡ್ತಾ ಇದ್ದಾರೆ. ಅಂಡ್ ಅವರ ಒಂದು ಜಾನರ್ ಒಂಥರ ಡಿಫ್ರೆಂಟ್ ಅಂತ ಅನಿಸ್ತಾ ಇದೆ. ನಿಜ, ಅಂಡ್ ಅದು ನಿಮಗೆ ಸೂಟ್ ಆಗ್ತಿದೆ ಅಂತ ನಮಗೆ. ನಿಜ ನಿಜ ನಿಜ, ಅವ್ರ ವಾಯ್ಸ್ ಕೂಡ ನಿಮ್ಗೆ ಸೂಟ್ ಆಗುತ್ತೆ. ಹೌದು, ವಾಯ್ಸ್ ಕೂಡ ಸೂಟ್, ನಿಮ್ದು ಊಟ ನಮ್ದು ಆ ಸಾಂಗ್ ಅವರೇ ಹಾಡಿದ್ದಾರೆ. ಹೌದು, ನಿಮಗೆ ಸೂಟ್ ಆಗುತ್ತೆ. ನಿಮಗೂ ಕೂಡ ಥ್ಯಾಂಕ್ಸ್, ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಹೊಸ ಪ್ರತಿಭೆನ ನೀವು ಇಂಟ್ರೊಡ್ಯೂಸ್ ಮಾಡಿದ್ರಿ. ಏನಿಲ್ಲ ಪಾಪ, ಆತನಿಗೆ ಇದು ಶಕ್ತಿ ಇದೆ, ಟೈಮ್ ಕೂಡ ಬಂತು, ತನಗೆ ತಾನೇ ಒಂದು ಬಂದ ಅಷ್ಟೇ ಹೊರತು ನಾವೇನು ಲೆಕ್ಕಕ್ಕೆ ಬರೋದಿಲ್ಲ. ಆದರೆ ಸೂಪರ್ ಸರ್. ಸೊ ಆರ್ ಚಂದ್ರು ಅವರು ಈ ಒಂದು ಕಥೆ, ಈ ಒಂದು ಕಥೆ ಹೇಳೇ ನಿಮಗೆ ಹೇಳಿದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಿತ್ತು? ಇದೇನಾ? ಅಷ್ಟೇ, ಅಷ್ಟೇ ಹೇಳೋಕೆ ಸಾಧ್ಯ. ಎಸ್, ಒಂದು ಇವಾಗ ನೀವು ಕೆಲವು ಸರಿ ಕರೆಕ್ಟ್ ಆನ್ಸರ್ನ ಏನು ಮಾತಾಡೋಕ್ಕಾಗಲ್ಲ. ಹಂಗೆ ಒಬ್ಬ ಒಂದು ಒಂದು ಮನೇಲಿ ನಡೆಯುವಂಥ ಒಂದು ಕತೆ ಹೆಂಗೆಲ್ಲ ತೋರಿಸ್ಬೋದು ಅನ್ನೋ ಕೆಪಾಸಿಟಿ ಚಂದ್ರಿಗಿದೆ. ಡಿಫ್ರೆಂಟಾಗಿ ಪಿಕ್ಚರ್ಗಳು ಅದನ್ನು ಮಾಡಿದ್ದಾರೆ. ನಾನು ತುಂಬ ಈ ಸರಿ ತುಂಬ ಕಾನ್ಫಿಡೆನ್ಸಲ್ಲಿ ಕೂತಿದ್ದೀನಿ. ಸೊ ಈ ಒಂದು ಚಿತ್ರದ ಟ್ರೇಲರ್ ನೋಡಿದಾಗ ಮಾಸ್ ಡೈಲಾಗ್ಸ್ ಎಲ್ಲ ಬಹಳ ಚೆನ್ನಾಗಿ ಬರ್ತಿದ್ದಾರೆ, ಅದನ್ನು ನೀವು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀರಾ. ಬಟ್ ನೀವು ಹೇಳ್ತಿರೋದು ಒಂದು ಬಹಳ ಇಮೋಷ್ನಲ್ ಕಥೆ ಕೂಡ. ಎಕ್ಸಾಕ್ಟ್ಲಿ, ಇದೊಂದು ಇಮೋಷ್ನಲ್ ಕಥೆ ಇದೆ. ಅಟ್ಟೋದವ್ರಿಗಿರೋದೆ ಮೂರ್ಗತ್ತು, ಮುಂದೆ ಬಿಲೆ ನಿಯತ್ತು, ಹಿಂದೆ ಎರಡು ಬಿಲೆ ನಮ್ಮ ತಾಕತ್ತು, ಹತ್ತು ಕೂರೋರೆ ನಮ್ಮ ಸಂಪತ್ತು. ಆಟೋ ಓಡಿಸೋರ್ನ ಎದುರಾಕೊಂಡ್ರೆ ನಿಂತಿರೋ ಸ್ಪಾಟ್ ಅಲ್ಲ ಅಪ್ಪತ್ತು.